ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿಪ್ಸ್ ಕಾರ್ನರ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಬೆಸ್ಟ್ ಮನೆ ಮದ್ದು ಶೇರ್ ಮಾಡ್ತಾ ಇದ್ದೀನಿ. ಇದು ಬಹಳ ಜನರಲ್ಲಿ ಕಂಡುಬರುವ ಸಮಸ್ಯೆ. ನಮ್ಮ ಜೀವನ ಶೈಲಿ, ಆಹಾರ ಕ್ರಮ, ವ್ಯಾಯಾಮ ಇಲ್ಲದೇ ಇರುವುದು, ಇದೆಲ್ಲ ಗ್ಯಾಸ್ಟ್ರಿಕ್ ಬರಲು ಮುಖ್ಯ ಕಾರಣವಾಗಿದೆ. ಸರಿಯಾದ ಟೈಮ್ಗೆ ಊಟ ಮಾಡದೇ ಇದ್ರೂ ಗ್ಯಾಸ್ಟ್ರಿಕ್ ಬರೋಕ್ಕೆ ಚಾನ್ಸಸ್ ಇದೆ. ನೀವು ಇದನ್ನು ಕೇವಲ ಒಂದು ಗ್ಲಾಸ್ ಕುಡಿದ್ರೆ ಸಾಕು, ತಕ್ಷಣವೇ ಹೊಟ್ಟೆಯಲ್ಲಿ ಸೇರಿಕೊಂಡಿರುವ ಗ್ಯಾಸ್ ಪೂರ್ತಿಯಾಗಿ ಹೊರಗೆ ಬರುತ್ತೆ. ಈ ಮನೆ ಮದ್ದು 100% ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ಇವಾಗಲೇ ಲೈಕ್ ಕೊಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಫಸ್ಟ್ ಸ್ಟವ್ ಮೇಲೆ ಚಿಕ್ಕ ಪಾತ್ರೆ ಇಟ್ಕೊಳ್ಳಿ. ಇದಕ್ಕೆ 1.5 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಗ್ಲಾಸ್ ಅಳತೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1/2 ಸ್ಪೂನಷ್ಟು ಮೆಂತ್ಯ ಹಾಕೋಬೇಕು. ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮಿಂದ ಹೊಟ್ಟೆ ತುಂಬ ನೋವಾಗುತ್ತೆ. ಮೆಂತ್ಯ ಸೇರಿಸೋದ್ರಿಂದ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಮತ್ತು ಹೊಟ್ಟೆಯನ್ನು ಇದು ತಂಪಾಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ 1/2 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೋಬೇಕು. ಇದಾದ ನಂತರ 1/2 ಸ್ಪೂನ್ ಓಮ ಹಾಕೋಬೇಕು. ಇದಕ್ಕೆ ಅಜ್ವಾನ ಅಥವಾ ಓಂ ಕಾಳು ಅಂತಲೂ ಕರೀತಾರೆ. ಈಗ ಇದೆಲ್ಲ ಸೇರಿಸಿದ ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ. ನೋಡಿ ಫ್ರೆಂಡ್ಸ್, ಬಾಯ್ಲ್ ಆಗ್ತಿದೆ. ನಾವು ಹಾಕಿದ್ರಲ್ಲಿ 1/2ದಷ್ಟು ಆಗಿದೆ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಹಿಂಗ್ ಸೇರಿಸ್ಕೋಬೇಕು. ನೆಕ್ಸ್ಟ್ 1/2 ಸ್ಪೂನ್ ಕಪ್ಪು ಉಪ್ಪು ಹಾಕೋಬೇಕು. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಅಂತ ಕರೀತಾರೆ. ನಿಮ್ಮ ಹತ್ರ ಇದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು. ಈಗ ಇದು ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ 1 ಸ್ಟ್ರೈನರ್ ಇಟ್ಟು ಇದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಇದನ್ನು 1 ದಿನಕ್ಕೆ 1 ಸಲ ಮಾತ್ರ ಕುಡಿಬೇಕು ಫ್ರೆಂಡ್ಸ್. ಊಟ ಆದಮೇಲೆ 1/2 ಗಂಟೆ ಬಿಟ್ಟು ಇದನ್ನು ಕುಡಿಬೇಕು. ನಿಮಗೆ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂದರೆ 1 ದಿನಕ್ಕೆ 2 ಸಲನೂ ಕುಡಿಬಹುದು. ನೀವು ಕೂಡ ಈ ಮನೆ ಮಾದು ಟ್ರೈ ಮಾಡಿ ಮತ್ತು ನಿಮ್ಮ ರಿಸಲ್ಟ್ಸ್ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕುವ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.